ನಮ್ಮೊಂದಿಗೆ ಇವಾಗ ನಗರಸಭಾ ಮುಳಬಾಗಿಲು ನಗರಸಭಾ ಸದಸ್ಯರಾದ ಜಗನ್ಮೋಹನ್ ರೆಡ್ಡಿ ಸರ್ ಅವರು ಇದ್ದಾರೆ. ಅವರು ಈ ನಂಗ್ಲಿ ಬಾರ್ಡ್ರಲ್ಲಿ ಇರುವ ಟೋಲ್ ಗೇಟ್ ಹತ್ರ ಜನರಿಗೆ ಕೊರೋನಾ ಬಗ್ಗೆ ಅರಿವು ಮೂಡಿಸಲು ಅವರು ಹರ್ಷ ಪಡ್ತಾ ಇದ್ದಾರೆ. ಯಾಕಂದರೆ ಜನರಿಗೆ ಅರ್ಥ ಮಾಡಿಸಲು ತುಂಬ ಕಷ್ಟದ ಕೆಲಸ. ಈ ಕಡೆಯಿಂದ ಆಂಧ್ರ ಬಾರ್ಡ್ರು, ಇಲ್ಲಿ ಕರ್ನಾಟಕ, ಆಂಧ್ರದಿಂದ ಬರೋವರೆಗೂ ಕೂಡ ಕೊರೋನಾ ಬಗ್ಗೆ ಅರಿವು ಮೂಡಿಸಬೇಕು. ಈ ಕಡೆ ಕರ್ನಾಟಕದಿಂದ ಆಂಧ್ರಕ್ಕೆ ಹೋಗೋವರೆಗೂ ಕೂಡ ಕೊರೋನಾ ಬಗ್ಗೆ ಅರಿವು ಮೂಡಿಸಬೇಕು. ತಮಿಳ್ನಾಡು ಪ್ಲಸ್ ಇಲ್ಲಿ ಮೂರು ಬಾರ್ಡ್ರ್ ಇರೋದ ಕಾರಣ ಎಲ್ಲರೂ ಈ ಟೀಮ್ ಈ ಟೋಲ್ ಗೇಟ್ ಟೀಮ್ ಸೇರಿಕೊಂಡು ಈ ಕೊರೋನಾ ಬಗ್ಗೆ ಜಾಗೃತಿ ಮೂಡಿಸಲು ಹರ್ಷ ಪಡ್ತಾ ಇದ್ದಾರೆ. ಅವರಿಂದಾನೇ ಕೇಳೋಣ ಸರ್, ಏನು ನೀವು ನಿಮ್ಮ ಕಡೆಯಿಂದ ಏನು ಕ್ರಮಗಳು ತಗೋ? ಇವಾಗ ಏನು ನಮ್ಮ ಸರ್ಕಾರಗಳು ಕಾನೂನು ತಗೊತಾ ಇದ್ದೇವೋ, ಸೆಂಟ್ರಲ್ ಆಗಿರ್ಬೋದು, ನಮ್ಮ ರಾಜ್ಯದವರಾಗಿರ್ಬೋದು, ಪಕ್ಕದ ರಾಜ್ಯದವರಾಗಿರ್ಬೋದು, ಅವ್ರಿಗೆಲ್ರಿಗೂ ನಾವು ಸಹಕರಿಸಲೇಬೇಕು. ಯಾಕೆಂತ ಹೇಳಿದ್ರೆ ಇದು ನಾವು ಸ್ವಯಂ ಘೋಷಿತವಾಗಿ ಎಲ್ಲರೂ ಪ್ರತಿಯೊಬ್ಬರೂ ಜವಾಬ್ದಾರಿ ತಗೋಬೇಕು. ಯಾಕೆಂತ ಹೇಳಿದ್ರೆ ಇದು ಕೊರೋನಾ ವೈರಸ್ ಅನ್ನೋದು ಎಲ್ರಿಗೂ ಅಳ್ತಾ ಇದ್ದಿರೋದ್ರಿಂದ ನಾವು ಇಲ್ಲಿ ಪಾಪ ಸ್ಟಾಫ್ನ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಇಲ್ಲೂ ರಾತ್ರಿ ಆಗಲೂ ಕಾಯ್ತಾ ಇದ್ದಾರೆ. ಅವ್ರಿಗೆ ಮೊದಲು ನಾವು ವ್ಯಾಟ್ಸಪ್ ನಿನ್ನೆಯೇ ವ್ಯಾಟ್ಸಪ್ ಕೊಟ್ಟಿದ್ದೀವಿ. ಇವಾಗ ಅಷ್ಟೇ ಪೊಲೀಸ್ನವರಾಗಲಿ ಮತ್ತು ಈ ನಮ್ಮ ಏನು ಈ ಕ್ಲೀನ್ನವರಾಗಲಿ ಅವರೆಲ್ಲ ಪಾಪ ಜವಾಬ್ದಾರಿ ತಗೊಂಡು 24 ಗಂಟೆನೂ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹೆಲ್ತ್ ಡಿಪಾರ್ಟ್ಮೆಂಟ್ನವರು, ಈ ಆಶಾ ಕೇಂದ್ರದವರು, ಮತ್ತು ಈ ಡಾಕ್ಟ್ರು, ಮತ್ತು ಈ ನರ್ಸ್ಗಳು, ಮತ್ತು ಈ ಕಾಂಪೌಂಡ್ಸ್ ಎಲ್ಲ ಪಾಪ ಬಾರ್ಡ್ರಲ್ಲಿ. ಅದಕ್ಕೆ ಇವಾಗ ಸರ್ಕಾರ ಏನು ಆದೇಶಿಸ್ಕೊಂಡಿದೆ, ಆ ಕಡೆಯಿಂದ ಬರ್ತಕ್ಕಂಥ ತಮಿಳ್ನಾಡು ಗಾಡಿಗಳಾಗಲಿ, ಆಂಧ್ರ ಗಾಡಿಗಳಾಗಲಿ, ಯಾವುದನ್ನಾದರೆ ತಡೆಗಟ್ಟಿ ಈ ಕಡೆ ಬಿಡಬೇಡಿ ಅಂತ ಹೇಳಿದ್ದಾರೆ. ನಮ್ಮ ಇಲ್ಲಿ ವ್ಯವಸ್ಥಾಪ ಏನಿದೆ KGM ಗ್ರೂಪ್ಸು, ಅದು ನಮ್ಮ ಕಾರ್ಯ ನಮ್ಮ ಪೊಲೀಸ್ನವರು ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ಸಬ್ ಇನ್ಸ್ಪೆಕ್ಟರ್ ಪಾಪ ನಂಗ್ಲಿಯವರು ಸ್ಟಾಫ್ ಸಮೇತ ಇಲ್ಲೇ ಇದ್ದಾರೆ, ಮತ್ತು ನಮ್ಮ ಏನು ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರು ಮುಳಬಾಗಿಲವ್ರು ಅವರೂ ಇಲ್ಲೇ ಇದ್ದಾರೆ. ಅವ್ರಿಗೆ ಆಲ್ರೆಡಿ ಒಂದು ರೂಮು ಕೊಟ್ಟಿದ್ದೀವಿ, ಮತ್ತು ಅವ್ರು ಇಲ್ಲಿ ಏನು ಬೇಕು ಪೆಂಡಾಲ್ಗೆ ಹಾಕ್ಕೊಂಡು ಅವರು ವ್ಯವಸ್ಥೆ ಮಾಡ್ಕೊತಾ ಇದ್ದಾರೆ. ಏನಂತ ಹೇಳಿದ್ರೆ ಇದನ್ನು ಪ್ರತಿಯೊಬ್ಬರು ಜವಾಬ್ದಾರಿ ತಗೋಬೇಕು. ಆದರೆ ಈ ವೆಹಿಕಲ್ಸು ಹೋಗೋರು ಬರೋರು ಕಾರುಗಳು ಅವ್ರಿಗೂ ಇನ್ನೂ ಅವ್ರಿಗೆ ಗೊತ್ತಾಗ್ತಾಯಿಲ್ಲ, ಬೇಕೆ ಹೋಗ್ತಾನೆ ಇದ್ದಾರೆ. ಈ ಕರ್ನಾಟಕದಿಂದನೂ KGM ಅವರು ಹೋಗ್ತಾ ಇದ್ದಾರೆ, AP ಗಾಡಿಗಳು ಬರ್ತಾ ಇದ್ದಾರೆ, ತಮಿಳ್ನಾಡುಗಳಿಗೆ ಬರ್ತಾ ಇದ್ದಾರೆ. ದಯವಿಟ್ಟು ಅವರು ಸ್ವಲ್ಪ ಎಚ್ಚರಿಕೆ ಕೊಡಿ. ಅವ್ರವ್ರ ವೆಹಿಕಲ್ಸ್ ಆದರೂ ಅವ್ರು ಇಟ್ಕೊಂಡಿರಲಿ ಮನೆಗಳಲ್ಲಿರೋದಕ್ಕಿಂತ. ಆ ಲೋಕಲ್ನವರು ವ್ಯವಸಾಯ ಮಾಡೋರು, ಈ ಅಗ್ರಿಕಲ್ಚರ್ ಏನು ಮಾಡ್ತಾ ಇದ್ದಾರೆ, ಅವ್ರಿಗಾದರೂ ಅವ್ರವ್ರು ಓಡಾಡ್ಕೊಳ್ಬೋದು. ಆದರೆ ಈ ಬೇರೆ ಕಡೆಯಿಂದ ಬರೋರು ಅವರೇ ನಮಗೆ ಸನ್ನಡಿ ಜಾಸ್ತಿ ಆಗ್ತಾರೆ. ಅವ್ರಿಗೆ ನೀವು ಸ್ವಲ್ಪ ಕಾಶನ್ ಕೊಡಬೇಕು. ಪೊಲೀಸ್ನವ್ರು ಎಷ್ಟೇ ಜವಾಬ್ದಾರಿ ತೊಗೊಂಡ್ರು ವೆಹಿಕಲ್ ಏನೋ ಒಂದು ರೀತಿ ತಪ್ಪಿಸ್ಕೊಂಡು ಬರ್ತಾ ಇದ್ದಾರೆ. ದಯವಿಟ್ಟು ಅಲ್ಲಲ್ಲೇ ತಡೆಗಟ್ಟಬೇಕು ಅಂತ ಹೇಳ್ಬಿಟ್ಟು ನಾವು ವಿನಂತಿ ಮಾಡೋದು. ಯಾಕಂದರೆ ಇದು ಕೊರೋನಾಸ್ ಅನ್ನೋದು ಪ್ರತಿಯೊಬ್ಬರು ಜವಾಬ್ದಾರಿ ತೊಗೊಂಡ್ರೇ ಇದು ಆಗೋದು, ಇಲ್ಲ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ, ತುಂಬ ಕಷ್ಟ ಆಗುತ್ತೆ. ಇವಾಗ ಸರ್ಕಾರ ತೊಗೊಂತಾರೆ ಕೈ, ಜೊತೆಗೆ ನಾವು ಅವ್ರ ಕೈ ಜೋಡಿಸಿದ್ರೆ ಇದು ನಮ್ಮ ಭಾರತ ದೇಶಕ್ಕೆ ಬರ್ದಾರೆ ನಾವು ಮಾಡ್ಬೋದು. ಸಾಮಾನ್ಯವಾಗಿ ನಾವು ನೋಡೋದು, ನಾವು ಮುಂದೆ ನೋಡ್ಕೊಂಡು ಬರ್ತಾ ಇದ್ದೀವಿ, ವಿರೋಧ ಪಕ್ಷದವರು ಬಂದ್ ಮಾಡಿಸೋದು, ಏನು ಸರ್ಕಾರದ ವಿರೋಧ ಮಾಡಿಸೋದು. ಈಗ ಸರ್ಕಾರನೇ ಬಂದ್ ಮಾಡಿಸ್ತಾ ಇದೆ ಅಂದರೆ ಏನು ಜನರ ಆರೋಗ್ಯ ದೃಷ್ಟಿಯಿಂದ ಮಾಡ್ತಾ ಇರೋದು. ಅದಕ್ಕೆ ಜನರು ಸ್ವಲ್ಪ ಅರ್ಥ ಮಾಡಿಕೊಂಡು ಈ ಥರ ಸರ್ಕಾರಕ್ಕೆ ಸಾಥ್ ಕೊಡಬೇಕಾಗಿದೆ. ಅದಕ್ಕೆ ನಿಮ್ಮ ಅಭಿಪ್ರಾಯ? ಇದರಲ್ಲಿ ಪಕ್ಷ ಭೇದ ಎಲ್ಲ ಬಿಟ್ಟು ಬರಬೇಕು ರೀ. ಏನು ವಿರೋಧ ಪಕ್ಷ ಅದು ಇದು ಅಂತ ಮಾಡ್ಕೊಂಡೋದ್ರೆ ಯಾರೇನು ಮೋದಿಯವರು ಏನೇನು ತಗೊಂಬಂದಿಲ್ಲ ವೈರಸ್ನ ಬಿಡೋದಕ್ಕೆ, ಇಲ್ಲ BJP ಸರ್ಕಾರದವ್ರು ಬಿಟ್ಟಿಲ್ಲ, ಇಲ್ಲ ಪಕ್ಕದ ರಾಜ್ಯಗಳಲ್ಲಿ ಏನು ರಾಜ್ಯ ಆಡಳಿತ ಮಾಡ್ತಾರೋ ಅವರೇನು ತಂದು ಬಿಟ್ಟಿಲ್ಲ, ಇದು ಬೇರೆ ದೇಶದಿಂದ ಬಂದುಬಿಟ್ಟಿದೆ. ತಡೆಗಟ್ಟಬೇಕು ಅಂದರೆ ಎಲ್ಲರೂ ಕೈ ಜೋಡಿಸ್ಬೇಕು. ಇದು ರಾಜಕೀಯ ಬಿಡಬೇಕು ಇಲ್ಲಿ ಫಸ್ಟ್ ಆಫ್ ಆಲ್. ಯಾಕಂದರೆ ಅವ್ರ ಮನೆಯಲ್ಲೂ ಹೋಗ್ತಾರೆ, ಇವ್ರ ಮನೆಯಲ್ಲೂ ಹೋಗ್ತಾರೆ, ರಾಜಕೀಯ ಇಟ್ಕೊಂಡು ಹೋಗ್ತಾ ಇದ್ದರೆ ಈ ವೈರಸ್ ಅನ್ನೋದು ಎಲ್ರಿಗೂ ಅಳ್ತಾ ಇದೆ, ಒಂದು ಪಕ್ಷದವ್ರಿಗೆ ಬರ್ತಾ ಇಲ್ಲ ಇದು. ಅದಕ್ಕೆ ದಯವಿಟ್ಟು ರಾಜಕೀಯ ಬಿಟ್ಟು ಸ್ವಯಂ ಘೋಷಿತವಾಗಿ ಎಲ್ಲರೂ ಒಂದಾದರೆ ನಮ್ಮ ದೇಶವನ್ನು ನಾವು ಕಾಪಾಡ್ಕೋಬೋದು. ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗಿಲು ನ್ಯೂಸ್ YouTube ಚಾನಲ್. ಇಂಥ ಸುದ್ದಿಗಳು ನಿಮಗೆ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳಬಾಗಿಲು ನ್ಯೂಸ್ YouTube ಚಾನಲ್.